हेलो गुड मार्निंग नमस्कार वेलकम बैक टू अवर चैनल वी आर बैक विथ अनदर वीडियो इवत्तु तुमकूर हत्र ಒಂದು ಜಾಗಕ್ಕೆ ಹೋಗ್ತಾ ಇದೀವಿ यस वी आर गोइंग टू तुमकूर साइड अगेन यस ಇವತ್ತು ಹೋಗಿ ರಾತ್ರಿ ಅದೇ ಜಾಗದಲ್ಲಿ ಉಳ್ಕೋತೀವಿ ಆ ಜಾಗದ ಬಗ್ಗೆ ಡೀಟೇಲ್ಸ್ ಹೇಳ್ತೀವಿ ಈಗ ಸದ್ಯಕ್ಕೆ ನೆಲಮಂಗಲ ಕ್ರಾಸ್ ಮಾಡಾಯಿತು ನಾವು ಟೆನ್ಪಿಗೆ ಒಂದು ಸ್ಟೇಕೇಶನ್ಗೆ ಹೋಗ್ತಾ ಇದ್ದೀವಿ ಟೆನ್ಪಿ ವಿಶಾಲ್ ಫಾರ್ಮ್ಸಲ್ಲಿ ಬರುತ್ತೆ ಅದೊಂದು 80 to 85 ಕಿಲೋಮೀಟರ್ಸು ಬೆಂಗಳೂರಿಂದ ಮಧುಗಿರಿಗೆ ತುಂಬಾ ಹತ್ತಿರ ಆಗುತ್ತೆ ಮಾಮೂಲಿ ರೂಟು ನೆಲಮಂಗಲ ಆಮೇಲೆ ದಾಬಸ್ಪೇಟೆನಲ್ಲಿ ಡಿವಿಯೇಷನ್ನು ಮಧುಗಿರಿ ರೋಡ್ಗೆ ಹೈವೇಲ್ ಓಡಿಸಿ ಸಾಕಾಗಿ ಒಂದು 5 ನಿಮಿಷ ನಿಲ್ಸೋಣ ಅಂತ ಇಲ್ಲೇ ನಿಲ್ಸಿದ್ವಿ ದಾಬಸ್ಪೇಟೆ ಆದಮೇಲೆ ಸೀನ್ರಿ ತುಂಬ ಚೆನ್ನಾಗಿದೆ ನಾವು ನಿಲ್ಸಿರೋ ಜಾಗದಿಂದ ಬೆಟ್ಟಗಳೆಲ್ಲ ಸಖತ್ತಾಗಿ ಕಾಣಿಸ್ತಾ ಇದೆ ಅದಕ್ಕೆ ಒಂದು 5 ನಿಮಿಷ ಇದ್ದು ರೆಸ್ಟ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ತುಮಕೂರಿಗೆ ಬರೋಕ್ಕೆ ನಮ್ಗೆ ಖುಷಿ ಆಗುತ್ತೆ ಒಂಥರ ಸಮ್ಮರಲ್ಲಿ ಬಂದಿದ್ದೀವಿ ಮಳೆಗಾಲದಲ್ಲಿ ಬಂದಿದ್ದೀವಿ ಚಳಿಗಾಲದಲ್ಲಿ ಬಂದಿದ್ದೀವಿ ಒಂದು ಲಾಸ್ಟ್ ಇಯರ್ಲಂತೂ ಒಂದು 5-6 ಸತಿಗಿಂತ ಜಾಸ್ತಿನೇ ಬಂದಿದ್ದೀವಿ ಸೊ ಯಾವಾಗಲೂ ಖುಷಿಯಾಗುತ್ತೆ ತುಮಕೂರು ಕಡೆಗೆ ಬರೋಕ್ಕೆ ಹೋಗ್ತಾ ಇರೋ ಜಾಗ ಸಿಕ್ಕಾಪಟ್ಟೆ ಚೆನ್ನಾಗಿದೆ keep you posted about it ಟೈಮ್ 12:30 ಆಯಿತು ಈಗಿನ ತಲುಪಿದ್ವಿ ಟೆನ್ಪಿಗೆ ರೋಡಿಂದ ಪ್ರಾಪರ್ಟಿಗೆ ಡಿವಿಯೇಷನ್ ತೊಗೊತಿದ್ದಂಗೆ ತುಂಬ ಚೆನ್ನಾಗಿತ್ತು ರೈಡು ಒಂದು ನ್ಯಾರೋ ಮಡ್ ರೋಡು ಸುತ್ತಮುತ್ತ ಈ ಥರ ಮರಗಳು ನನ್ನ ಹಿಂದೆ ಇದೆಯಲ್ಲ ಹಾಗೆ ಆಮೇಲೆ ಇನ್ನೊಂಚೂರು ದೂರ ಬಂದರೆ ಫುಲ್ ಮೆಣಸಿನ್ಕಾಯಿ ಗಿಡಗಳು ಇಲ್ಲೂ ಎಲ್ಲ ಪ್ರಾಪರ್ಟಿ ಮುಂದೆ ಮೆಣಸಿನ್ಕಾಯಿ ಗಿಡಗಳಿದೆ ಇದೇ ನಾವಿರೋ ಸ್ಟೇ ಮತ್ತು ಅದು ಸುತ್ತಮುತ್ತ ನೋಡ್ತಿದ್ದಂಗೆ ಮಾವಿನ ಮರಗಳಿದೆ ತೆಂಗಿನಕಾಯಿ ಮರಗಳಿದೆ ಇನ್ನೂ ಏನೇನೋ ಬೆಳೀತಾರಂತೆ ಇಲ್ಲಿ ಯೂಸ್ ಮಾಡೋದು ಅಡುಗೆಗೆಲ್ಲ ಇಲ್ಲೇ ಆಗಿರೋ ಫಾರ್ಮ್ ಪ್ರೊಡ್ಯೂಸು ಫ್ರೆಶ್ ಲೈಮ್ ಜ್ಯೂಸ್ ವೆಲ್ಕಮ್ ಟು ಅವರ್ ಟೈನಿ ಹೋಮ್ ಫಾರ್ ದ ಡೇ ಇಟ್ ಇಸ್ ಟೆನ್ಪೀಸ್ ಹೈಡಿ ಲೆಟ್ಸ್ ಗೋ ಇನ್ಸೈಡ್ As you enter, there's a kitchen area. You can cook for yourself. It's equipped with everything you need. with this view of mango groves. There's a electric stove, plates, tumblers, spoons and forks, a kettle and some basic salt, sugar, coffee powder and tea powder. If you get down here, you have some pans and a mini fridge. It's stocked with butter. And on this side you have drinking water in this can and some card games. Below this is the storage unit. Let's go to the bathroom next. Our tiny home's tiny bathroom. They have fit a wash basin, commode and the bathing area all in this tiny space. Now let's go to the last but the best part of the room. We have a queen size bed here and this huge window. When we wake up the view is going to be amazing. And they've also kept some books over there and you have a fan, you need a fan. You have all you need in this tiny area. ಈಗ ತಾನೇ ಊಟ ಆಯಿತು, ಊಟ ಸೂಪರ್ ಆಗಿತ್ತು. ಲೋಕಲ್ ಫುಡ್ ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ. ಬೇಸಿಕ್ ಫುಡ್ ಅಷ್ಟೇ ಆದರೆ ಸಕ್ಕ ಟೇಸ್ಟಿಯಾಗಿತ್ತು. ಲೆಟ್ ಮಿ ಗಿವ್ ಯು ಅ ಪ್ರಾಪರ್ಟಿ ಟೋರ್. This Tenpy stay is located in a 10-acre huge property surrounded by a lot of trees and plants. Mavin mara nodidvi, sapota mara nodidvi, akade mensinkai gida ide, moolangi gida ide. So we'll go that side. These tiny homes are made by upcycling used shipping containers and they minimize footprint and emissions by reducing plastics on site. Illond eradu chair ide, kutkond relax madkolakke. Akade hodre ond kallin bench ide. ಇಲ್ಲಿ ದೊಡ್ಡ ಮಾವಿನ ಮರ ಅದರ ಶೇಡಲ್ಲೇ ಒಂದು ಬೆಂಚ್ ಇದೆ. ಈ ಕಡೆ ಹಾಗೆ ಮುಂದೆ ಬಂದರೆ ಒಂದು ಬಾನ್ ಫೈರ್ ಏರಿಯಾ ಇದೆ. ಪಾರ್ಕಿಂಗ್ ಏರಿಯಾಗೆ ಹೋಗೋಣ ಈಗ. ದಿಸ್ ಇಸ್ ದ ಪಾರ್ಕಿಂಗ್ ಏರಿಯಾ. ಈ ಕಡೆ ಎಲ್ಲ ಸ್ವಲ್ಪ ಸ್ಟೋನ್ ಬೆಂಚಸ್ ಇದೆ ಆ್ಯಂಡ್ ಹಿಂಗೆ ಬಂದರೆ ಇಲ್ಲೊಂದು ದೊಡ್ಡ ಫೀಲ್ಡ್ ಇದೆ. ಇಫ್ ಯು ವಾಂಟ್ ಟು ಪ್ಲೇ ಕ್ರಿಕೆಟ್, ವಾಲಿಬಾಲ್, ಬ್ಯಾಡ್ಮಿಂಟನ್ ಯು ಕ್ಯಾನ್ ಎಂಜಾಯ್ ಹಿಯರ್ ಆ್ಯಂಡ್ ದಿಸ್ ಇಸ್ ವೆರಿ ಮಚ್ ಪೆಟ್ ಫ್ರೆಂಡ್ಲಿ. ಯು ಕ್ಯಾನ್ ಗೆಟ್ ಯುವರ್ ಪೆಟ್ಸ್ ಆ್ಯಂಡ್ ಹ್ಯಾವ್ ಅ ಲಾಟ್ ಆಫ್ ಫನ್ ಹಿಯರ್. ನೀವು ಯಾವಾಗಲೂ ಕಾಸ್ಟ್ ಡೀಟೇಲ್ಸ್ ಕೇಳ್ತಿರ್ತೀರಾ, ಸೊ ಹಿಯರ್ ಯು ಗೋ. This place costs 4,000 plus taxes for a couple per night. You can have a camping experience. Just stay here and then cook your own food. They have all the kitchen facilities inside. Or you can also avail food facilities. You'll get all the meals, which is 2,400 per couple for a day, which will include welcome drink as soon as you come. Then you can have lunch, then bonfire with barbecue, and then dinner. And the next day morning's breakfast. There's also a hike nearby, so they'll provide a guide for that as well. Or you can also have a DIY experience. That is, they'll give you all the recipes and the ingredients for it. You'll just have to come and cook here. You can book through the Tenpy website. The website is tenpy.co/heidi. This place is called Heidi, H-E-I-D-I. I'll provide all these details in the description below. You can also host Tenpy at your property. If you have a huge property which is unused, then you can host them by signing up at tenpy.co/host. ಈ ಟ್ರಿಪ್ಪಿಗೆ ನಮಗೇನು ಪ್ಲ್ಯಾನ್ಸ್ ಇಲ್ಲ, ಏನು ಹೈಕ್ ಮಾಡ್ತಾಯಿಲ್ಲ, ಯಾವ ಜಾಗನೂ ಎಕ್ಸ್ಪ್ಲೋರ್ ಮಾಡ್ತಾಯಿಲ್ಲ. ಸುಮ್ಮನೆ ಬಂದು ಇಲ್ಲಿ ಎಂಜಾಯ್ ಮಾಡೋಣ ಅಂತ. ದಿಸ್ ಈಸ್ ಅ ಬೆಸ್ಟ್ ಪ್ಲೇಸ್ ಟು ಜಸ್ಟ್ ಚಿಲ್ ಆ್ಯಂಡ್ ರಿಲ್ಯಾಕ್ಸ್. ಇಷ್ಟೊತ್ತು ಒಂದು ಸ್ವಲ್ಪ ಇಂಡೋರ್ ಗೇಮ್ಸ್ ಆಡಿದ್ವಿ, ಈಗ ಡಿಸ್ಕ್ ತಂದಿದ್ವಿ, ಸೊ ಒಂದು ಸ್ವಲ್ಪ ಔಟ್ಡೋರು ಆಡೋಣ ಅಂತ. ಹಲೋ ನಮಸ್ಕಾರ. ಸುತ್ತಲೂ ನಾವು ಇಲ್ಗಳಿಗೆ ಹೋಗ್ತಾ ಇರೋ ಶಬ್ದ, ಬೆಳಿಗ್ಗೆ ಎದ್ದಾಗಲಿಂದ ಅದೇ ಶಬ್ದ ಕೇಳಿಸ್ತಾ ಇದೆ. ಕಣ್ಣ ಕಾಣಿಸ್ತಾ ಇದೆ, ಆದರೆ ಕ್ಯಾಮ್ರಾದಲ್ಲಿ ಹಿಡಿಯೋಕ್ಕಾಗ್ತಾ, ಕ್ಯಾಪ್ಚರ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ದೂರದಲ್ಲಿದೆ. ಈಗಲೂ ಆ ಕಡೆ ಸೌಂಡ್ ಕೇಳಿಸ್ತಾ ಇದೆ. ಅದು ಬಿಟ್ಟರೆ ಐ ಹ್ಯಾಡ್ ಅ ಗುಡ್ ನೈಟ್ ಸ್ಲೀಪ್. ಕಂಟೈನರ್ಲಿ ಮಲಗೋದು ಹೇಗಿರುತ್ತೆ ಅಂತ ನನಗೂ ಐಡಿಯಾ ಇರಲಿಲ್ಲ, ಬಟ್ ಇಟ್ ವಾಸ್ ನೈಸ್. ಐ ಸ್ಲೆಪ್ಟ್ ವೆಲ್. ಎಷ್ಟು ದೊಡ್ಡ ಜಾಗದಲ್ಲಿ ನಾವಿಬ್ಬರೇ ಇರೋದು. ಆ ಕಡೆ ಇನ್ನೊಂದು ಮನೆ ಇದೆ, ನಮ್ಮ ಊಟ ತಿಂಡಿ ಅಲ್ಲಿಂದ ಬರ್ತಾ ಇದೆ. ಅದು ಬಿಟ್ಟರೆ ಯಾರೂ ಇಲ್ಲ. ಇಟ್ಸ್ ವೆರಿ ಕ್ವೈಟ್, ಇಟ್ಸ್ ವೆರಿ ಸೆಕ್ಲೂಡೆಡ್ ಆ್ಯಂಡ್ ಇಟ್ಸ್ ವೆರಿ ಪ್ರೈವೇಟ್. ರಾತ್ರಿ ಮಳೆ ಬರುತ್ತೆ ಅಂತ ಅಂದ್ಕೊಂಡೆ, ಚಳಿ ಇತ್ತು, ಆದರೆ ಮಳೆ ಬಂದಂಗಿಲ್ಲ. ನೋಡೋಣ, ಕಾರ್ ಹತ್ರ ಹೋಗಿ ಬರ್ತೀನಿ ಒಂದು ಸತಿ. ಮಳೆ ಬಂದಿರೋ ಥರ ಇದೆ. ಮಂಜಾದರೆ ಎಷ್ಟೊಂದು ನೀರಿರಲ್ಲ. ಬೆಂಚುಗಳು ಒದ್ದಾಗಿದೆ, ಸೊ ಲೈಟಾಗಿ ಮಳೆ ಬಂದಿದೆ. ಅಲ್ಲಿ ದೂರದಲ್ಲೊಂದು ಬೆಟ್ಟ ಇದೆ, ಸಖತ್ ವ್ಯೂ ಇಲ್ಲಿಂದ. ಅದು ಬಂದಾಗ್ಲಿಂದ ಇದೆಷ್ಟು ಡೈಮೆನ್ಷನ್ಸ್ ಇದೆ ಅಂತ ನೋಡ್ಬೇಕಂತ ಆಸೆ ಇತ್ತು. ನನ್ನ ಫುಟ್ ಪ್ರಕಾರ ಈ ಕಡೆ 22 ಇದೆ ಲೆಂತ್ ವೈಸು, ಈ ಕಡೆ 9 ಇದೆ ಬಿಡ್ತು. ಸೊ ಇಟ್ಸ್ ರಿಯಲಿ ಟೈನಿ ಸ್ಪೇಸ್. ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಿದ್ದೆ ಬಂತಾ? ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ನಿದ್ದೆ ಬಂತು. ಕಂಫರ್ಟಬಲ್ ಆಗಿತ್ತಾ? ವೆರಿ ಕಂಫರ್ಟಬಲ್. ಇಷ್ಟು ಚಿಕ್ಕ ಸ್ಪೇಸಲ್ಲಿ ಇಷ್ಟು ಕಂಫರ್ಟಬಲ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. They've really transformed this shipping container. ಒಳಗಿಂದ ಅಂತೂ ಏನೂ ಅನ್ಸಲ್ಲ, ಹೊರಗಿಂದ ನೋಡಿದ್ರೆ ಮಾತ್ರ ಓ ಶಿಪ್ಪಿಂಗ್ ಕಂಟೈನರ್ ಅಂತ ಅನ್ಸುತ್ತೆ. ಒಳಗಿಂದ ಏನೂ ಗೊತ್ತಾಗಲ್ಲ. ಆ್ಯಂಡ್ ಒಂದು ಇಷ್ಟು ಚಿಕ್ಕ ಸ್ಪೇಸಲ್ಲಿ ಬಾತ್ರೂಮು, ಕಿಚನ್ನು, ಬೆಡ್ರೂಮು ಎಲ್ಲ ಹಾಕಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಬೆಳಗ್ಗೆ ಎದ್ದು ಬೇಕಿದ್ರೆ ಹೈಕಿಗೆ ಹೋಗ್ಬೋದು. ಇಲ್ಲೇ ಹತ್ತಿರ ಒಂದು 3 ಅವರ್ ಹೈಕೇನೋ. ನಾವು ಬೇಡ, ಈ ವೀಕೆಂಡ್ ಜಸ್ಟ್ ರಿಲ್ಯಾಕ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಒಳ್ಳೆ ಡೀಪ್ ಸ್ಲೀಪ್ ಬಂತು. ಹೇಳ್ತಿದ್ದಂಗೆ ಫುಲ್ ಪಕ್ಷಿಗಳು ಚಿಲಿಪಿಲಿ ಮತ್ತು ಸುತ್ತ ಮರಗಳದ್ದು ಒಂಥರ ರಿಫ್ರೆಶಿಂಗ್ ಏರು. ತುಂಬಾ ಚೆನ್ನಾಗಿತ್ತು. ಈ ಜಾಗದ ಡೀಟೇಲ್ಸ್ ಎಲ್ಲ ಇಲ್ಲಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಪ್ಲೀಸ್ ಡೂ ಕನ್ಸಿಡರ್ ಕಮಿಂಗ್ ಹಿಯರ್. ಯು ವಿಲ್ ಥರೋಲಿ ಎಂಜಾಯ್ ಇಟ್. ಹ್ಯಾವ್ ಅ ಜಸ್ಟ್ chill and relax in this place. That's it for this video. Eeg hogbittu tindi tindu horadadene back to city life. Hope you guys enjoyed this video. Please do share it with your friends and family, and don't forget to subscribe to our channel. Also please do follow us on Instagram. ಹಾಕ್ತಾ ಇರ್ತೀವಿ ಫೋಟೋಸು, ಸ್ಟೋರೀಸು ಎಲ್ಲ. ನಾವು ಹೋಗೋ ಜಾಗದಲ್ಲೆಲ್ಲ we do a lot of photography as well, so ಅಲ್ಲಿನ ಫೋಟೋಸು ಹಾಕ್ತೀವಿ. That's it. Thanks for watching. Thank you guys.